हाय फ्रेंड्स, वेलकम टू माय चैनल। नान मैत्री फ्रेंड्स, इवत्तु नानु नन्न इवनिंग रुटीन ना शेयर माड्ता इदीनि। सो इवनिंग इंदा मत्ते रात्रि वर्गू नम्म ऊटद दिनचरिनू कूड इवत्तु शेर माड्ता इदीनि। सो अदर जोतेगे ओंदु साइड डिश रेसिपी ना कूड तोरिस्ता इदीनि। सो व्लॉग ना स्टार्ट माडोण। इवाग टाइम आगिदे 5 गंटे, अदक्के नानु टी माड्ता इदीनि। ಅಪ್ಪ ಮಗ ಇಬ್ಬರು ಒಂದು ಗೇಮ್ ಆಡ್ತಾ ಇದ್ರು, ಡಬ್ ಸ್ಮ್ಯಾಶ್ ಗೇಮು. ಅವ್ರ ಅಪ್ಪನಂತೂ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸಕ್ಕರೆ ನೋಡಿ ಯಾವ ತರ ಡೈಲಾಗ್ ಪದಾರ್ಥೋ ಅವನಿ ಮರನು ಉತ್ತೇರ್ಯ ಮಹಂಕಾರದ ಹುತ್ತಿನ ಮೂರ್ಖ ಸುಡಲೋಕಕ್ಕೆ ಸೋಬರ ಕಟ್ಟಿ ಅಕ್ಷಯನನ್ನು ಗೇರಿಸಿ ಅರಂಗಣದಲ್ಲಿ ವೀರ ವಿಮಾನ ಮಾಡಿದ ಅಜ್ಜನ ಪ್ರಾಣಕ್ರಮಗಿಲ್ಲಿ ನೋಡಿದ್ರೆ ಫ್ರೆಂಡ್ಸ್, ಸಕ್ಕರೆ ಡೈಲಾಗ್ ಕೇಳ್ಬಿಟ್ಟು ನಿಮಗೂ ನಗು ಬರ್ತಾ ಇದೆ ತಾನೆ. ಸೊ ನಮಗೂ ಅಷ್ಟೇ, ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಲಾಸ್ಟಲ್ಲಿ ನಾವಿಬ್ಬರು ಕೂಡ ನಕ್ಬಿಟ್ವಿ. ಸೊ ಫ್ರೆಂಡ್ಸ್, ನಮ್ಮನೇಲಿ ಇಷ್ಟು ದಿನದವರೆಗೂ ನಾವು ಕೇಬಲ್ ಕನೆಕ್ಷನ್ ತಗೊಂಡಿದ್ವಿ. ಇವಾಗ ನಾವು ಡಿಶ್ ಹಾಕಿಸ್ಕೋತಾ ಇದ್ದೀವಿ. ಸೊ ಈ ಟೆಕ್ನಿಷಿಯನ್ ಬರೋ 10 ನಿಮಿಷಕ್ಕೆ ಮುಂಚೆನೇ ಕರೆಂಟ್ ಕೂಡ ಹೊರಟೋಗಿತ್ತು. ಸೊ ಕರೆಂಟ್ ಬರ್ಬೋದು ಅಂತ ಹೇಳಿಬಿಟ್ಟು ಮೇಲ್ಗಡೆ ಡಿಶ್ನ ಫಿಕ್ಸ್ ಮಾಡ್ತಾಯಿದ್ರು. ಸೊ ಅವರು ಡಿಶ್ ಫಿಕ್ಸ್ ಮಾಡಿ ಕೆಳಗಡೆ ಬಂದು ಒಂದು 10 ನಿಮಿಷ ಏನೋ ಟಾರ್ಚ್ ಆನ್ ಮಾಡಿಕೊಂಡೆ ಹಾಗೆ ಕೆಲಸ ಮಾಡ್ತಾಯಿದ್ರು. ಸೊ ಅವಾಗ ಕರೆಂಟ್ ಕೂಡ ಬಂತು. ಸೊ ಫ್ರೆಂಡ್ಸ್, ಟೆಕ್ನಿಷಿಯನ್ ಕನೆಕ್ಷನ್ ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ಅದು ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ನಾನಿವಾಗ ಕಿಚನ್ಗೆ ಬಂದಿದ್ದೀನಿ ಅಡುಗೆ ಮಾಡೋದಕ್ಕೆ. ಸೊ ಬೆಳಗ್ಗೆ ನಾನು ದಿನಾಗ್ಲೂ ಬೆಳಗ್ಗೆನೇ ಸಾಂಬಾರು ಮಾಡಿಬಿಡ್ತೀನಿ. ಇವಾಗ ರಾತ್ರಿಗೆ ನಾನು ಮುದ್ದೆ ಮತ್ತು ಅನ್ನ ಮಾತ್ರ ಮಾಡ್ಕೋತೀನಿ. ಸೊ ಮುದ್ದೆಗೆ ಒಂದು ಸೈಡ್ ಡಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಟೊಮೆಟೊ ಸಾರು ಮಾಡಿದ್ದೆ. ಅದಕ್ಕೆ ಇವತ್ತು ಮುದ್ದೆಗೆ ಸೈಡ್ ಡಿಶ್ಶಾಗಿ ಮೊಟ್ಟೆ ಫ್ರೈನ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ಸೊ ಮೊಟ್ಟೆ ನಾನಿಲ್ಲಿ 7 ಮೊಟ್ಟೆ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ದಪ್ಪದಾದರೆ 1-4, ಸಣ್ಣದಾದರೆ 1-5-6 ತೊಗೋಬೋದು. ಸೊ ಈರುಳ್ಳಿ ನೀವು ಎಷ್ಟು ಹಾಕಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಆದಷ್ಟು ಒಂದು ಸ್ವಲ್ಪ ಈರುಳ್ಳಿ ದಪ್ಪ ದಪ್ಪದಾಗೆ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಾನು ಫಸ್ಟು ಮುದ್ದೆನ ಮಾಡಿ ಇಟ್ಬಿಟ್ಟು ಆಮೇಲೆ ಮೊಟ್ಟೆ ಫ್ರೈನ ಮಾಡ್ಕೋತೀನಿ. ಸೊ ಮೊಟ್ಟೆ ಫ್ರೈಗೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಏನಂದರೆ ಅದನ್ನು ಮಧ್ಯದಲ್ಲಿ ಸೌಟಲ್ಲಿ ನಾವು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಫಸ್ಟು ಮುದ್ದೆನ ಮಾಡಿ ಇಟ್ಕೊಂಡು ಆಮೇಲೆ ಮೊಟ್ಟೆ ಫ್ರೈನ ಮಾಡೋಣ ಅಂತ ಹೇಳಿಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ. ಸೊ ನಾನು ಮುದ್ದೆ ರೆಸಿಪಿನ ಕೂಡ ವಿಡಿಯೋ ಮಾಡಿದ್ದೀನಿ. ನೀವು ಬೇಕಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ಇನ್ನು ಈ ಮೊಟ್ಟೆ ಪಲ್ಯದಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಅದೇನು ಅಂತಂದರೆ, ಈ ರೆಸಿಪಿ ನಮ್ಮ ಅಜ್ಜಿದು. ಸೊ ನಮ್ಮ ಅಜ್ಜಿ ಮಾಡ್ತಾಯಿದ್ರು, ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಅವರಮ್ಮ ಈ ರೆಸಿಪಿನ ಮಾಡ್ತಾಯಿದ್ರಂತೆ. ನಮ್ಮ ಅಪ್ಪನಿಗೆ ತುಂಬ ಇಷ್ಟ. ಸೊ ಅವರಿಂದ ನಮ್ಮಮ್ಮ ಕಲ್ತ್ಕೊಂಡಿದ್ದು. ಸೊ ಇವಾಗ ನಮ್ಮಮ್ಮನಿಂದ ನಾನು ಕಲ್ತ್ಕೊಂಡಿದ್ದೀನಿ. ಸೊ ಮೊಟ್ಟೆ ಫ್ರೈ ಅಂದರೆ ಇದೇ ಥರನೇ ಮಾಡೋದು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಕಡಿಮೆ ಪದಾರ್ಥಗಳನ್ನ ಹಾಕಿ ಮಾಡೋದು. ಸೊ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಇವಾಗ ನಾನು ಮುದ್ದೆ ಮಾಡಾದಮೇಲೆ ಮೊಟ್ಟೆ ರೆಸಿಪಿ ತೋರಿಸ್ತೀನಿ. Thank you.
ಫ್ರೆಂಡ್ಸ್, ಮುದ್ದೆ ರೆಡಿಯಾಗಿದೆ. ಇವಾಗ ಮೊಟ್ಟೆ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಬಾಣಲಿನ ಬಿಸಿಗಿಟ್ಕೊಂಡಿದ್ದೀನಿ. ಸೊ ಬಾಣಲಿ ಬಿಸಿಯಾದಮೇಲೆ ಅದಕ್ಕೆ ಒಂದು 7 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕೋತೀನಿ. ಇವಾಗ ಎಣ್ಣೆಗೆ ನಾವು ಈಗಾಗಲೇ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಸೊ ಈರುಳ್ಳಿ ಇಲ್ಲಿ ಒಂದು ಸ್ವಲ್ಪ ಪಿಂಕ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ನೋಡಿ, ಪಿಂಕ್ ಕಲರ್ ಆಗಿದೆ. ಇವಾಗ ಇದಕ್ಕೆ ನಾನು ಮೊಟ್ಟೆಗಳನ್ನೆಲ್ಲ ಒಡೆದು ಹಾಕೋತೀನಿ. ಸೊ ಎಲ್ಲ ಮೊಟ್ಟೆಗಳನ್ನು ಒಂದೇ ಸರಿ ಹಾಕೋಬೇಕು. ಸೊ ಒಂದೊಂದೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಾರ್ದು. ಸೊ ಇದನ್ನು ಉದುರುದ್ರಾಗಿ ಕೂಡ ಮಾಡ್ಕೋಬೋದು, ಮತ್ತು ಸ್ವಲ್ಪ ದಪ್ಪ ದಪ್ಪದಾಗಿ ಉಂಡೆ ಬರೋ ಥರನೂ ಕೂಡ ಮಾಡ್ಕೋಬೋದು. ಇವಾಗ ಇದಕ್ಕೆ ನಾನು 1 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ದೊಡ್ಡ ಚಮಚದಷ್ಟು ಸಾಂಬಾರ್ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಸೊ ಸಾಂಬಾರ್ ಪೌಡ್ರಿಗೆ ಅಂತಲೇ ನಾನು ಸಪ್ರೇಟಾಗಿ ಒಂದು ದೊಡ್ಡ ಸ್ಪೂನನ್ನು ಇಟ್ಕೊಂಡಿದ್ದೀನಿ. ಸೊ ಆ ದೊಡ್ಡ ಸ್ಪೂನಲ್ಲಿ ನಾನು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಸಾಂಬಾರ್ ಪೌಡ್ರೇ ತುಂಬ ಟೇಸ್ಟ್ ಬರೋದು ಈ ಫ್ರೈಗೆ. ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ಸಾಂಬಾರ್ ಪೌಡ್ರನ್ನ ಜಾಸ್ತಿ ಹಾಕ್ಕೋಬೋದು, ಅಥವಾ ಮೈಲ್ಡಾಗಿರಲಿ ಅನ್ನೋ ಹಾಗಿದ್ರೆ ಸೊ ಸಾಂಬಾರ್ ಪೌಡ್ರನ್ನ ಕಡಿಮೆ ಹಾಕ್ಕೊಂಡ್ರೆ ಸೊ ಮೈಲ್ಡಾಗಿ ಕೂಡ ಇರುತ್ತೆ. ಸೊ ಇವಾಗ ನಿಧಾನಕ್ಕೆ ನಾನು ಅದನ್ನು ಸೌಟಲ್ಲಿ ಒಂದು ಸ್ವಲ್ಪ ಈ ರೀತಿ ಮಾಡ್ಕೋತೀನಿ. ಸೊ ಒಂದೇ ಸರಿ ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡಿಬಿಟ್ರೆ ಮೊಟ್ಟೆಯೆಲ್ಲ ಪೂರ್ತಿಯಾಗಿ ಒಡೆದೋದಾಗ ಆಗಿಬಿಡುತ್ತೆ. ಸೊ ಎಲ್ಲ ಒಂಥರ ಪುಡಿಪುಡಿಯಾಗಿ ಆಗಿಬಿಡುತ್ತೆ. ಸೊ ನೀವು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿದ್ರೂ ಕೂಡ ಇವಾಗೇನು ನಿಮಗೆ ಮಸಾಲೆ ಥರ ಕಾಣಿಸ್ತಾ ಇದೆ, ಸೊ ಅದೆಲ್ಲ ಪೂರ್ತಿಯಾಗಿ ಬೇಯಷ್ಟರಲ್ಲಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಸೊ ನಿಮಗೆ ಪೂರ್ತಿಯಾಗಿ ಪುಡಿಪುಡಿಯಾಗೇ ಇರಲಿ ಅನ್ನೋ ಹಾಗಿದ್ರೆ ನೀವು ಒಂದೇ ಸರಿ ಮಿಕ್ಸ್ ಮಾಡ್ಕೋಬೋದು. ಸೊ ಅಥವಾ ಸ್ವಲ್ಪ ಉಂಡುಂಡೆಯಾಗಿ ಇರಲಿ ಅನ್ನೋ ಹಾಗಿದ್ರೆ, ಸೊ ನೋಡಿ ಈ ರೀತಿ ನಿಧಾನವಾಗಿ ಅದನ್ನು ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೇ ಥರ ಒಂದು 10 ನಿಮಿಷದವರೆಗೂ ಅದು ಪೂರ್ತಿಯಾಗಿ ಡ್ರೈ ಆಗಿ ಬಾಣಲಿಗೆ ಅಂಟ್ಕೊಳ್ಳದೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇನ್ನು ಕೊತ್ತಂಬರಿ ಸೊಪ್ಪಾಗಲಿ ಹಸಿಮೆಣಸಿನ್ಕಾಯಲ್ಲಿ ನಾವೇನು ಹಾಕೋದಿಲ್ಲ. ಸೊ ಯಾಕೆಂದರೆ ಇದು ನಮ್ಮ ಅಜ್ಜಿ ರೆಸಿಪಿ, ಅವ್ರು ಹೇಗೆ ಮಾಡ್ತಾಯಿದ್ರೋ ಸೇಮ್ ಅದೇ ರೀತಿಯೇ ನಾವು ಫಾಲೋ ಮಾಡ್ತಾ ಇರೋದು. ಸೊ ನಿಮಗೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದಕ್ಕೆ ನಾವು ಸಾಂಬಾರ್ ಪೌಡ್ರ್ ಹಾಕಿರೋದ್ರಿಂದ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಆಗಲಿ ಬೇರೆ ಇನ್ನೇನಾಗಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಇದೇ ರೀತಿ ಫ್ರೈ ಮಾಡಿದ್ಮೇಲೆ ಒಂದು 10 ನಿಮಿಷ ಆದಮೇಲೆ ಸೊ ಅದು ಬಾಣಲಿನ ನೋಡಿ ಈ ರೀತಿ ಬಿಟ್ಕೊಂಡು ಬರುತ್ತೆ. ಸೊ ನೋಡಿ, ಬಾಂಡಿಯಿಂದ ಸಪ್ರೇಟ್ ಆಗಿದೆ. ಸೊ ಇವಾಗ ನಮ್ಮ ಮೊಟ್ಟೆ ಫ್ರೈ ರೆಡಿಯಾಗಿದೆ. ಸೊ ಇದು ತುಂಬ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ರೂ ಕೂಡ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ರಾತ್ರಿಯ ಊಟ, ಮುದ್ದೆ ಟೊಮೆಟೊ ಸಾರು ಜೊತೇಲಿ ಮೊಟ್ಟೆ ಫ್ರೈ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.